ನಮಸ್ಕಾರ ವೀಕ್ಷಕರೇ. ಈ ವಿಡಿಯೋದಲ್ಲಿ ಸಿ ಇ ಟಿ ಮತ್ತು ಆಮೇಲೆ ನೀಟ್ಗೆ ಸಂಬಂಧಪಟ್ಟ ಹಾಗೆ ಅಪ್ಡೇಟ್ ಹೇಳಲು ಹೋಗ್ತಾ ಇದ್ದಾನೆ. ಮೊದಲನೇದು ಎಸ್ ಸಿ ಎಸ್ ಟಿ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಾಗಿ ಹೇಳಬೇಕು ಅಂತಂದರೆ, ಈ ಒಂದು ಮೀಸಲಾತಿ ಹೆಚ್ಚಳದಲ್ಲಿ ಏನು ಜಾರಿಗೆ ತಕ್ಷಣ ಬರಬೇಕು ಅಂತೇಳಿ ಮುಖ್ಯಮಂತ್ರಿಗಳು ತಿಳಿಸಿದ್ದಾರೆ. ಶಿಕ್ಷಣ ಮತ್ತು ಆಮೇಲೆ ಈ ಒಂದು ಸರ್ಕಾರಿ ಉದ್ಯೋಗದಲ್ಲಿ ಅಂದರೆ ಏನು ಎಸ್ ಸಿಗೆ 15% ಇತ್ತು, 17%ವರೆಗೆ ಇನ್ಕ್ರೀಸ್ ಮಾಡಲಾಗಿದೆ. ಮತ್ತು ಆಮೇಲೆ ಎಸ್ ಟಿ ವಿದ್ಯಾರ್ಥಿಗಳಿಗೆ 3-7%ವರೆಗೆ ಇನ್ಕ್ರೀಸ್ ಮಾಡಲಾಗಿದೆ. ಸೊ ಅದರಿಂದ ಭಾಳಷ್ಟು ಅಂದರೆ ಎಸ್ ಟಿ ವಿದ್ಯಾರ್ಥಿಗಳು ಭಾಳಷ್ಟು ಉಪಯೋಗ ತಂದ್ಕೋತೀನಿ. ಒಂದು ವೇಳೆ ಸೀಟ್ ಮ್ಯಾಟ್ರಿಕ್ಸಲ್ಲಿ ಇದನ್ನು ಯೂಸಲಿ ತಕ್ಷಣ ಜಾರಿಗೆ ತೆಗೆದುಕೊಂಡು ಬನ್ನಿ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಬಹುಶಃ ಸೆಕೆಂಡ್ ರೌಂಡಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು, ಮತ್ತು ನೀಟಲ್ಲಿ ಸಹ ಫಸ್ಟ್ ರೌಂಡಿಂದ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಓಕೆ, ಸೊ ಇದು ಎಸ್ ಎಸ್ ಟಿಗೆ ಸಂಬಂಧಪಟ್ಟ ಹಾಗೆ ಮೀಸಲಾತಿಗೆ ಸಂಬಂಧಪಟ್ಟ ಹಾಗೆ ಮಾಹಿತಿ ಆಗಿತ್ತು. ಮತ್ತು ಆಮೇಲೆ ನೀಟ್ ಬಗ್ಗೆ ಹೇಳಬೇಕು ಅಂತಂದರೆ, ನಿಮಗೆ ಇವತ್ತು ಅಂದರೆ 25 ಅಕ್ಟೋಬರ್ ಇವತ್ತು ಏನು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಕರೀತಾರೋ ಅದಕ್ಕೆ ಸಂಬಂಧಪಟ್ಟ ಹಾಗೆ ವೇಳಾಪಟ್ಟಿ ಬಿಡುಗಡೆ ಮಾಡಲಾಗುತ್ತೆ ಅಂತ ಹೇಳಿದ್ದಾರೆ. ನೋಡೋಣ. ಮತ್ತು ಇನ್ನೊಂದು ಹೇಳಬೇಕು ಅಂದರೆ, ಏನು 25ನೇ ತಾರೀಕುವರೆಗೆ ನೀಟ್ ರಿಜಿಸ್ಟ್ರೇಷನ್ಗೆ ಡೇಟ್ ಕೊಟ್ಟಿದ್ದರು, ಮತ್ತು ನಿನ್ನೆಯಿಂದ ವಿದ್ಯಾರ್ಥಿಗಳಿಗೆ ಅಪ್ಲಿಕೇಶನ್ ಹಾಕೋಕೆ ಆಗ್ತಾ ಇಲ್ಲ, ಎರರ್ ಅಂತ ಬರ್ತಾ ಇದೆ. ಭಾಳಷ್ಟು ವಿದ್ಯಾರ್ಥಿಗಳಿಗೆ ಇನ್ನೂ ಒಟ್ಟು ಲಾಗಿನ್ಸ್ ಆಗ್ತಾ ಇಲ್ಲ, ನ್ಯೂ ರಿಜಿಸ್ಟ್ರೇಷನ್ ಮಾಡ್ಕೊಳೋಕೆ ಹೋಗ್ತಾ ಇದ್ರೂ ಸಹ ಆಗ್ತಾ ಇಲ್ಲ. ಸೊ ಎಲ್ಲ ನೋಡಿದ್ರೆ ಮತ್ತೆ ಡೇಟ್ ಎಕ್ಸ್ಟೆಂಡ್ ಆಗುತ್ತೆ, ಯಾಕಂದರೆ ಮತ್ತೆ ಸಾಫ್ಟ್ವೇರ್ ಎರರ್ ಇದೆ. ಸೊ ಡೇಟ್ ಎಕ್ಸ್ಟೆಂಡ್ ಆಗುವಂಥ ಸಾಧ್ಯತೆ ಜಾಸ್ತಿ ಇದೆ, ಆಗ್ಬೋದು ಅನ್ಕೋತೀನಿ. ಏನೇ ಅಪ್ಡೇಟ್ ಬಂದರೂ ಸಹ ಹೇಳ್ತೇನೆ ನಿಮಗೆ. ಮತ್ತು ಆಮೇಲೆ ಕೆ ಸಿ ಟಿ ಬಗ್ಗೆ ಹೇಳಬೇಕು ಅಂತಂದರೆ, 26ನೇ ತಾರೀಕುವರೆಗೂ ನಿಮ್ಗೆ ಎಡಿಟ್ ಮಾಡುವಂಥ ಅವಕಾಶವಿದೆ. ಎಡಿಟ್ ಮಾಡ್ಕೊಳ್ಳಿ, ಏನಾದರೂ ಆ್ಯಡ್ ಮಾಡಬೇಕಿತ್ತು ಅಂದರೆ ಆ್ಯಡ್ ಮಾಡ್ಕೊಳ್ಳಿ, ಡಿಲೀಟ್ ಮಾಡಿ ಪ್ರಯಾರಿಟಿನ ಚೇಂಜ್ ಮಾಡ್ಕೊಳ್ಬೋದು. ಒಂದು ವೇಳೆ ನೀವು ಯಥಾ ಪ್ರಕಾರ ಇಡಬೇಕು ಅಂದರೂ ಸಹ ಇಡ್ಬೋದು. ಆ ಏನು ಮಾಕ್ ಅಲರ್ಟ್ಮೆಂಟ್ ರಿಸಲ್ಟ್ ಬಂದಾಗ ನೀವೇನು ಪ್ರಯಾರಿಟಿ ಇತ್ತು ಅದನ್ನು ಬೇಕಾದ್ರೆ ಇಡ್ಬೋದು, ನೋ ಪ್ರಾಬ್ಲಮ್. ಅದೇ ಕಂಟಿನ್ಯೂ ಆಗುತ್ತೆ ಅಪ್ ಟು ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ವರೆಗೆ. ಬಟ್ ಒಂದು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಈಗೇನು ಮಾಡ್ತಿರು ಅದೇ ಕಂಟಿನ್ಯೂ ಆಗುತ್ತೆ. ನಿಮಗೆ ಸೆಕೆಂಡ್ ರೌಂಡ್ ಆಗಲಿ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಆಗಲಿ ಯಾವುದೇ ರೀತಿ ಬದಲಾವಣೆ ಮಾಡೋಕೆ ಬರುವುದಿಲ್ಲ. ಓಕೆ, ಇದು ನೆನಪಿಟ್ಕೊಳ್ಳಿ. ಆ್ಯಡ್ ಮಾಡಬೇಕಂದ್ರೆ ಈಗ ಆ್ಯಡ್ ಮಾಡ್ಕೊಳ್ಳಿ, ಮುಂದೆ ಆ್ಯಡ್ ಮಾಡೋಕೆ ಆಗೋದಿಲ್ಲ. ಫೈನ್. ಸೊ ನಾಳೆ ಅಂದರೆ 26 ಅಕ್ಟೋಬರ್ವರೆಗೆ ನಿಮಗೆ ಸಮಯಾವಕಾಶ ಇದೆ, ಏನಾದರೂ ಚೇಂಜಸ್ ಮಾಡಬೇಕಾದ್ರೂ ಚೇಂಜ್ ಮಾಡ್ಕೊಳ್ಳಿ. ಓಕೆ, ಸೊ ಚಾಯ್ಸಸ್ ಬಗ್ಗೆ ಸಹ ನಿಮಗೆ ಮಾಹಿತಿ ಕೊಟ್ಟಿರ್ತೇನೆ ಈಗ ನೆಕ್ಸ್ಟ್ ವೀಡಿಯೋದಲ್ಲಿ. ಬಟ್ ಪ್ರೆಸೆಂಟ್ಲಿ ಕೆ ಸಿ ಟಿ ಮತ್ತು ನೀಟ್ ಇಲ್ಲಿವರೆಗೂ ಅಪ್ಡೇಟ್ ಆಗಿದೆ. ಫೈನ್. ಸೊ ಈ ವಿಡಿಯೋದಲ್ಲಿ ಇಷ್ಟೇ. ಮತ್ತಷ್ಟು ನಮ್ಮ ಮುಂದೆ ವಿಡಿಯೋದಲ್ಲಿ. ಟೇಕ್ ಕೇರ್. ಬಾಯ್ ಬಾಯ್.